ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನನ್ನ ಬಳಿ ಒಂದು ಆಕಳಿದೆ, ಕರು ಇದೆ, ನೋಡಿ ನಿಮಗೆಲ್ಲ ಕಾಣಿಸ್ತಾ ಇರ್ಬೋದು. ಇದನ್ನು ಮನೆಯಲ್ಲಿ ಇಡಬಹುದಾ ಅಂತ ಭಾಳಷ್ಟು ಜನ ನನ್ನ ಕೇಳ್ತಾ ಇದ್ರು. ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಹೌದು, ಕಾಣಿಸ್ತಾ ಇರ್ಬೋದು ನೋಡಿ, ಇದನ್ನು ಮನೆಯಲ್ಲಿ ಇಡಬಹುದು. ಆದರೆ ಇದು ಭಾರವಾಗಿರಬೇಕು. ಇದು ಭಾರ ಇದೆ, ಇದು ಹಿತ್ತಾಳೆದು, ಇದು ಭಾರವಾಗಿದೆ. ಅರ್ಥ ಆಯ್ತಾ? ಸೊ ಮನೆಯಲ್ಲಿ ಇಡುವಂಥ ಈ ರೀತಿಯಾದಂಥ ಆಕಳು ಕರು ಯಾವುದಾದ್ರು ಇತ್ತು ಅಂತ ಹೇಳಿದ್ರೆ ಇದು ಭಾರವಾಗಿರಬೇಕು. ಇದು ಫಸ್ಟು. ಎರಡನೇದು, ಮನೆಯಲ್ಲಿ ಮುಖ್ಯವಾಗಿರುವಂಥ ಸ್ಥಳದಲ್ಲಿ ಇದನ್ನಿಡಿ. ಯಾವುದೋ ಒಂದು ಮೂಲೆಗೆ ತೊಗೊಂಡೋಗಿ ಇಡುವಂಥದ್ದು, ಬೆಡ್ರೂಮಲ್ಲಿ ತೊಗೊಂಡೋಗಿ ಇಡುವಂಥದ್ದು ಈ ರೀತಿಯೆಲ್ಲ ಮಾಡಬೇಡಿ. ನಿಮ್ಮ ಹಾಲ್ನಲ್ಲಿ ಇಡದನ್ನು ಇಡಬೇಕಾಗತ್ತೆ. ಯಾವ ರೀತಿ ಮುಖ್ಯವಾದ ಸ್ಥಳ ಅಂದರೆ ಹೆಂಗೆ ಕಂಡುಹಿಡಿಯೋದಂದರೆ, ನಾಲ್ಕಾರು ಜನ ಹೊರಗಡೆಯಿಂದ ವ್ಯಕ್ತಿಗಳು ಬಂದಾಗ ಇದು ಕಾಣಿಸೋ ಥರ ಇರಬೇಕು. ರೈಟ್? ತಾಯಿಯ ಸುಖ ಸಿಗ್ತಾ ಇಲ್ಲ ಗುರುಗಳೇ ಅನ್ನೋರು ಯಾರಾದರೂ ಇದ್ದರೆ, ತಾಯಿ ಇರಬಹುದು ಇದ್ದು ನೋಡ್ಕೋತಾ ಇಲ್ಲ ಅನ್ನೋರು ಯಾರಾದರೂ ಇದ್ದರೆ, ತಾಯಿನೇ ಇಲ್ಲ ಗುರುಗಳೇ, ಆಕೆದೊಂದು ಜೀವನ, ಆಕೆದೊಂದು ಕೈ ನಮ್ಮ ತಲೆ ಮೇಲೆ ಇಲ್ಲ ಗುರುಗಳೇ, ಆ ಒಂದು ಪ್ರೀತಿ ನಾವು ನೋಡಿಲ್ಲ ಅನ್ನೋರು ಯಾರಾದರೂ ಇದ್ದರೆ, ಇವ್ರನ್ನ ಮನೆಯಲ್ಲಿಡಿ. ನಿಮ್ಮ ಮನೆಯಲ್ಲಿ ಇವ್ರನ್ನ ಇಡಿ. ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ ಅಂತ ನೋಡಿ. ಮನೆಯಲ್ಲಿ ಬರೀ ಕಿರಿಕಿರಿ, ಗಲಾಟೆ, ಅದೇನೋ ಗೊತ್ತಿಲ್ಲ, ನಾವೇನೋ ಮಾತಾಡಿರ್ತೀವಿ, ಅವ್ರೇನೋ ತಿಳ್ಕೊಂಬಿಟ್ಟಿರ್ತಾರೆ, ಅದು ಯಾವುದೇ ರೀತಿಯ ಸಂಬಂಧಗಳು ಇರಬಹುದು. ಅದಿದೆಯಾ, ನಿಮ್ಮ ಮನೆ ಸಮಸ್ಯೆ ಇದೆಯಾ, ಇವ್ರನ್ನ ನಿಮ್ಮ ಮನೆ ಹಾಲಲ್ಲಿಡಿ. ಆ ಸಮಸ್ಯೆ ಕೂಡ ನಿವಾರಣೆ ಆಗಿರ್ತದೆ. ಅಂದರೆ ಯಾವುದೇ ರೀತಿಯ ಮಾತುಗಳು ಬಂತು, ಇಲ್ಲ ಗುರು ಇದು ಇಟ್ಟರ ಮೇಲೆ ಏನೋ ಜಗಳಗಳು ಆಗಲ್ವಾ, ಭಿನ್ನಾಭಿಪ್ರಾಯ ಆಗಲ್ವಾ ಅಂದರೆ ಖಂಡಿತ ಆಗುತ್ತೆ. ಆದರೆ 5 ನಿಮಿಷ ಇರುತ್ತೆ, ಇಲ್ಲ 10 ನಿಮಿಷ ಇರುತ್ತೆ, ಇಲ್ಲ 15 ನಿಮಿಷ ಇರುತ್ತೆ ಜಗಳ, ಅದು ಅಷ್ಟೇ. ಅದಾದ ಮೇಲೆ ಮತ್ತೆ ಮೊದಲಿನ ಥರನೇ ತಿಳಿ ವಾತಾವರಣ ಮನೆಯಲ್ಲಿ. ಯಾವುದೇ ರೀತಿಯ ಸಮಸ್ಯೆ ಅಂದರೆ ಕೆಲವೊಂದು ಮನೆಗಳಲ್ಲಿ ರಿಪೀಟ್ ಆಗ್ತಾ ಇರ್ತವೆ. ಆ ರಿಪೀಟ್ ಆಗುವಂಥ ಸಮಸ್ಯೆಗಳು ಗಂಡ ಹೆಂಡತಿ ಮಧ್ಯೆ ಇರಲಿ, ಯಾರದೇ ಮಧ್ಯೆ ಇರಲಿ, ಆ ಸಮಸ್ಯೆಗಳು ಬರಲ್ಲ, ಯಾವುದೇ ರೀತಿಯ ಸಮಸ್ಯೆಗಳಾಗಲ್ಲ. ಮುಖ್ಯವಾಗಿ ಯಾರಾದರೂ ಆ ನಕ್ಷತ್ರ ಸಿದ್ಧಾಂತವನ್ನು ಕಲ್ತಿರೋರು ಯಾರಾದರೂ ಇದ್ದರೆ, ಭರಣಿ ನಕ್ಷತ್ರ, ಮಕ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಉತ್ತರಭಾದ್ರಪದ ನಕ್ಷತ್ರದಲ್ಲಿ ನೀವು ಹುಟ್ಟಿದರೆ, ಅಥವಾ ನಿಮ್ಮ ಜಾತಕದಲ್ಲಿ ಈ 4 ನಕ್ಷತ್ರದಲ್ಲಿ ಯಾವುದಾದ್ರೂ ನಕ್ಷತ್ರ ಕನೆಕ್ಟ್ ಆಗಿದ್ದರೆ, ಈ ಕನೆಕ್ಟ್ ಹೆಂಗೆ ಕಂಡುಹಿಡ್ತಾರೆ ಅಂದರೆ ಜ್ಯೋತಿಷ್ಯರು ಕಂಡುಹಿಡಿತಾರೆ. ಸುಮ್ಮನೆ ನಾವುಗಳು ಅದ್ರ ಬಗ್ಗೆ ಗೊತ್ತಿಲ್ಲ, 27 ನಕ್ಷತ್ರ ಗೊತ್ತಿರೋರೆಲ್ಲ ಕಂಡುಹಿಡಿಯೋಕೆ ಹೋಗ್ಬೇಡಿ, ಇದನ್ನು ಜ್ಯೋತಿಷಿಗಳು ಕಂಡುಹಿಡಿತಾರೆ. ನಿಮ್ಮ ಜಾತಕದಲ್ಲಿ ನಾವೇನು ಮಾಡ್ತೀವಿ ಅಂದರೆ, ನಾವು ಹುಟ್ಟಿರುವಂಥ 1 ನಕ್ಷತ್ರ ಮಾತ್ರ ನಮಗೆ ಕನೆಕ್ಟ್ ಆಗಿದೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಇಲ್ಲ, ಸರಿಸುಮಾರು 13 ನಕ್ಷತ್ರಗಳು ನಮಗೆ ಕನೆಕ್ಟ್ ಆಗಿರ್ತವೆ ಒಂದು ಜಾತಕದಲ್ಲಿ. ಅದು ನೀವು ಜ್ಯೋತಿಷ್ಗಳ ಹತ್ರ ಕೇಳಿ ತಿಳ್ಕೊಳ್ಳಿ. ಬರೀ ನನಗೆ ಇವಾಗ ಈ ಟಾಪಿಕ್ನ ನೆನ್ಪಿಟ್ಕೊಳ್ಳಿ. ಈ ನಕ್ಷತ್ರದ ಕನೆಕ್ಟಿವಿಟಿ ನಿಮಗಿದೆಯಾ? ನಿಮ್ಮ ಮನೆಯಲ್ಲಿ ಈ ಥರದೊಂದು ಆಕಳನ್ನ ತೊಗೊಂಬಂದಿಡಿ. ಒಂದು ಆಕಳು ನೋಡಿ, ಕರು ಅಲ್ವಾ, ಈ ರೀತಿಯಾದಂಥ ಒಂದು ಆಕಳು ನಿಮ್ಮ ಮನೆಯಲ್ಲಿ ತೊಗೊಂಬಂದು ಇಡಿ. ನಿಮ್ಮ ಮನೆಯಲ್ಲಿ ಸಮೃದ್ಧಿಯ ಜೀವನವನ್ನು ನೀವು ನೋಡ್ಬೋದು, ತೃಪ್ತಿಕರವಾದಂಥ ಒಂದು ಜೀವನ. ಓಕೆ, ನೀವು ಬೆಳೀತೀರಾ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಇದರಲ್ಲಿ ಏನೇನು ಬರುತ್ತೆ ಅಂತ. ನೀವು ಬೆಳೀತೀರಾ, ನಿಮ್ಮ ಜೊತೆ 4-6 ಜನಗಳನ್ನು ಬೆಳೆಸ್ತೀರಾ. ಆಕಳ ಸಿಂಬಲೇ ಅದು. ಇದು ಬರೀ ಇದು ಬೆಳೆಯಲ್ಲ, ಇದ್ರ ಜೊತೆಗೆ 4-6 ಜೀವಗಳನ್ನು, ಜೀವನಗಳನ್ನು ಬೆಳೆಸುತ್ತೆ. ಎಷ್ಟೋ ಜನ ಇವ್ರನ್ನ ಇಟ್ಕೊಂಡು ಜೀವನವನ್ನು ಕಲ್ಪಿಸ್ಕೊಂಡಿದ್ದಾರೆ, ಜೀವನ ಎಷ್ಟೋ ಜನರದ್ದು ನಡೀತಾ ಇದೆ ಅಲ್ವಾ. ಸೊ ಇಂಥ ಆಕಳನ್ನ ನಾವು ಸ್ವತಃ ನಾವು ಸಾಕೋಕ್ಕಾಗಲ್ಲ ಗುರುಗಳೇ, ನಮ್ಮ ಮನೆ ಹತ್ರ ಅಷ್ಟೊಂದು ಜಾಗ ಇಲ್ಲ, ಈ ರೀತಿಯೆಲ್ಲ ಇರ್ತದೆ. ನಾನು ಹೇಳ್ತಾ ಇರೋದು ಈ ಥರದಾದರೂ ಒಂದು ಆಕಳಿನ ರೂಪ ತೊಗೊಂಬಂದು ನಿಮ್ಮ ಮನೆಯಲ್ಲಿಡಿ, ಮತ್ತು ಪ್ರತಿದಿನ ಇದನ್ನು ಪೋಷಿಸಿ. ಈ ಪೋಷಿಸಿ ಅಂದರೆ ಏನು, ಇದಕ್ಕೇನು ಊಟ ಹಾಕೋಕ್ಕಾಗುತ್ತಾ ಅಂತ ಹೇಳಿದ್ರೆ ಹಾಗಲ್ಲ. ನೋಡಿ, ನಾನೇ ತೊಗೊಂಬಂದಿರೋದು ಅಂತ ತಿಳ್ಕೊಳ್ಳಿ. ಪ್ರತಿದಿನ ಒಂದು ನೋಡಿದಾಗ ಒಂದು ಮುದ್ದು ಮಾಡಬೇಕನ್ಸುತ್ತೆ, ನೋಡಿ ಮುಖ ಎಲ್ಲ ಹಿಂಗೆ ಹಿಂಗಿದೆ, ಚೆನ್ನಾಗಿದೆ, ಒಂದು ಸಲ ಹಿಂಗೆ ಒರೆಸೋದು. ನಮ್ಮ ಕೈ ಇದಕ್ಕೆ ತಾಗಬೇಕು. ಮನೆ ಯಾವುದಾದ್ರು ಮುಖ್ಯ ವ್ಯಕ್ತಿ ಇದನ್ನು ಯಾರು ತೊಗೊಂಬಂದಿರ್ತೀರೋ ಅವರ ಕೈ ಪ್ರತಿದಿನ 2 ದಿನ 3 ದಿನ 1 ವಾರಕ್ಕೆ ಒಂದು ಸಲ ಆದರೂ ಕನಿಷ್ಠ ಪಕ್ಷ ಎತ್ಕೊಳ್ಳಿ, ನೋಡಿ ಚೆನ್ನಾಗಿದೆ, ಕೈನ ಮುಟ್ಟಿ, ನಿಮ್ಮ ಕೈ ತಾಗಬೇಕು ನೋಡಿ. ಅರ್ಥ ಆಯ್ತಾ? ಈ ರೀತಿ ಮಾಡಿ. ನೀವು ಸುಮ್ಮನೆ ನಮ್ಮ ಮನೆಯಲ್ಲಿ ಏನಾಗುತ್ತೆ ಅಂದರೆ, ಕೆಲವೊಂದು ವಸ್ತುಗಳು ಇದೆ, ತುಂಬ ಜನರ ಮನೆಯಲ್ಲಿದೆ, ಇದನ್ನ ತಗೊಂಡೋಗಿಡಿ ನಿಮ್ಗೆ ಒಳ್ಳೆಯದಾಗುತ್ತೆ, ಇದನ್ನು ಈ ಜಾಗದಲ್ಲಿಡಿ ಒಳ್ಳೆಯದಾಗುತ್ತೆ, ಇಷ್ಟೇ ಹೇಳಿದ್ದಾರೆ, ಇವೆಲ್ಲ ಸುಳ್ಳು, ಹಿಂಗಲ್ಲ. ಇದನ್ನು ತಗೊಂಡು ಬಂದ ಮೇಲೆ ಇದನ್ನು ಯೂಸ್ ಮಾಡಿ, ಇದನ್ನು ಮುಟ್ಟು ನೋಡಿ, ಆ ಫೀಲ್ ಮಾಡ್ಕೊಳ್ಳಿ. ನೀವು ಆ ಫೀಲ್ ಮಾಡ್ಕೊಳ್ಳಿ, ಆವಾಗ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಬದಲಾವಣೆ ಬಂದಿಲ್ಲ ಅಂದರೆ ಕೇಳಿ, ಈ ಆಕಳಿಂದ ಭಾಳಷ್ಟು ಬದಲಾವಣೆ ಬರುತ್ತೆ. ನಾನು ನೋಡಿರೋದು ಅಥವಾ ನನ್ನ ಒಂದು ಅನುಭವದಲ್ಲಿ, ಇಷ್ಟೆಲ್ಲ ವಿಷಯಗಳ ಅನುಭವ ಅಂದರೆ ಇಲ್ಲ, ನಂದೊಂದು ಅನುಭವ ಹೇಳ್ತೀನಿ. ಇದನ್ನು ನೀವು ಯಾರ ಮನೆಯಲ್ಲಿ ಇಟ್ಟಿರ್ತೀರೋ ನೆನ್ಪಿಟ್ಕೊಳ್ಳಿ. ನಿಮಗೆ ತಿನ್ನೋಕ್ಕಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನೀವು 4 ಜನರಿಗೆ ತಿನ್ನೋದಕ್ಕೆ ಕೊಡ್ತೀರ ಅಂದರೆ 4 ಮನೆಗಳು ನಿಮ್ಮಿಂದ ಬೆಳಗ್ತವೆ. ನೀವು ಉದ್ದಾರ ಆಗ್ತೀರಾ, ನಿಮ್ಮಿಂದ 4 ಮನೆಗಳು, ನಿಮ್ಮಿಂದ 4 ಜನರ ಜೀವನ ನಡೀತಾ ಇರ್ತದೆ. ಖಂಡಿತವಾಗಲೂ ಈ ಜೀವನ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಆಕಳನ ಈ ಒಂದು ವಿಗ್ರಹವನ್ನು, ವೆಯ್ಟ್ ಇರಬೇಕು, ವೆಯ್ಟ್ಲೆಸ್ಸು ಬರ್ತಾ ಇದೆ ತುಂಬ, ಬಟ್ ಈ ರೀತಿ ವೆಯ್ಟ್ ಆಗಿರುವಂಥ ಯಾವುದಾದ್ರು ಒಂದು ಈ ಥರದ ವಿಗ್ರಹ ಸಿಕ್ತು ಅಂತ ಹೇಳಿದ್ರೆ ತಗೊಂಡು ಬನ್ನಿ, ನಿಮ್ಮ ಮನೆಯಲ್ಲಿಡಿ. ನಿಮಗೆ ನಾನು ಹೇಳಿರುವಂಥ ಕನೆಕ್ಟಿವಿಟಿ ಇದೆಯಾ ಅಂತ ನೋಡಿ, ನಿಮ್ಮ ಜಾತಕದಲ್ಲಿ ಇದೆಯಾ ಅಂತ ನೋಡಿ. ಇಲ್ಲ ಪರ್ಸ್ನಲಾಗಿ ಹೇಳಿ ಅಂತ ಹೇಳಿದ್ರೆ, ತಾಯಿಯ ಸುಖದಿಂದ ನೀವು ವಂಚಿತರೆ. ಜೀವಂತವಾಗಿರಬಹುದು, ಇಲ್ಲದೇ ಇರಬಹುದು, ತಾಯಿಯ ಸುಖದಿಂದ ವಂಚಿತರೆ. ಅಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದೀರಾ? ಈ ಥರದ ಒಂದು
ಆಕಳನ್ನು ನಿಮ್ಮ ಮನೆಯಲ್ಲಿ ಹಾಲಲ್ಲಿ ಎಲ್ಲರೂ ನೋಡೋ ಥರ ಇಡಿ. ಮತ್ತು ಪ್ರತಿ ಸಲ ಇದನ್ನು ಮುಟ್ಟುವಂಥದ್ದು, ಇದನ್ನು ಒಂದು ಸಲ ಇಟ್ಬಿಟ್ಟು ಸುಮ್ಮನೆ ಆಗಬೇಡಿ, ದಯವಿಟ್ಟು ಇದನ್ನು ಮುಟ್ಟುವಂಥ ಅಭ್ಯಾಸ ಮಾಡ್ಕೊಳ್ಳಿ. ಒಂದೇ ಒಂದು ತಿಂಗಳು ಸಾಕು, ಒಂದು ತಿಂಗಳು ಓಕೆ. ಒಂದು ತಿಂಗಳಲ್ಲಿ ನಾನು ಹೇಳಿರುವಂಥ ಬದಲಾವಣೆ ನಿಮ್ಮ ಜೀವನದಲ್ಲಿ ನಡೆಯೋದಕ್ಕೆ ಪ್ರಾರಂಭ ಆಯ್ತಾ ನೋಡಿ. ನೀವು ಒಂದು ತಿಂಗಳು ಸೆಟ್ಲ್ ಆಗಿಬಿಡ್ತೀರ ಬಾಸ್, ಲೈಫ್ ಸೂಪರಾಗಿರುತ್ತೆ, ಹೀಗೆಲ್ಲ ಹೇಳಲ್ಲ ನಾನು, ಅರ್ಥ ಆಯ್ತಾ? ಸೊ ಒಂದು ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತಾ? ಎಸ್, ಬರೋದಕ್ಕೆ ಶುರುವಾಗಿದೆ ಗುರುಗಳೇ. ಪರ್ಮನೆಂಟಾಗಿದ್ದನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಇದೇ ರೀತಿಯಾದಂಥ ವಿಚಿತ್ರವಾಗಿರುವಂಥ ವಿಶೇಷವಾಗಿರುವಂಥ ವೀಡಿಯೋಸ್ಗಳು ಅಥವಾ ಪರಿಹಾರ ಕ್ರಿಯೆಗಳು ನಮ್ಮ ಗುರುಭಕ್ತಿ ಚಾನಲಲ್ಲಿ ಮಾತ್ರ ಲಭ್ಯ ಇರ್ತದೆ. ಸೊ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಗೊತ್ತಿರುವಂಥ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದ್ರಿಂದ ಅವರು ಸಬ್ಸ್ಕ್ರೈಬ್ ಆಗ್ತಾರೆ, ಎಲ್ರಿಗೂ ಒಳ್ಳೆಯದಾಗಲಿ.